ನಿಲ್ಸಿ ಈ ಅಸಂಬದ್ಧ ಪ್ರಶ್ನೆ ಇದ್ರೆ ಕೇಳಿ. ಇದು ಕೊನೆಯ ದಿನ. ಗುರು ಬದುಕಿದ್ದಾಗ ನಿಮ್ಮ ಗೋಜಲುಗಳನ್ನ ಬಿಚ್ಚುತ್ತಾ ಇರ್ತಾರೆ. ಆಮೇಲೆ ಬರೀ ಸಾಧನೆ ಅಷ್ಟೇ. ಅವನು ಚೆನ್ನಾಗಿ ಬದುಕಿದ್ದಾನೆ, ಸಾವು ಬಂದಾಗ ಚೆನ್ನಾಗಿ ಸಾಯ್ತಾನೆ. ನಮಸ್ಕಾರಂ ಸದ್ಗುರು. ವೈ ಆರ್ ವಿ ಸೋ ಅಫ್ರೈಡ್ ಆಫ್ ಡೆತ್? ನೋಡಿ, ಈಗ ಅಷ್ಟೊಂದು ಭಯ ಇರೋದು ಏಕೆ ಅಂದರೆ, ನಿಮ್ಮ ಬದುಕು ಇರೋದು ನಿಮ್ಮ ಬಟ್ಟೆಗಳು, ಆಭರಣ, ಶಿಕ್ಷಣ, ಸುತ್ತ ಇರೋ ಕೆಲವು ಜನರು. ನಿಮ್ಮ ಬದುಕು ಇರೋದು ಇಷ್ಟರಲ್ಲಿ. ಇದೆಲ್ಲ ನಿಮ್ಮನ್ನು ಯಾವ ಕ್ಷಣದಲ್ಲಾದರೂ ಬಿಟ್ಟು ಹೋಗಬಹುದು. ನಿಮಗೆ ಸ್ಥಿರತೆಯ ಭಾವನೆ ಕೊಡ್ತಿರೋದು ಅವಷ್ಟೇ ಅಲ್ವಾ? ಸ್ವಲ್ಪ ಶಿಕ್ಷಣ, ನಿಮ್ಮ ಬಟ್ಟೆ, ನಿಮ್ಮ ಆಭರಣ, ನಿಮ್ಮ ಹಣ, ಸ್ವಲ್ಪ ಜನರು, ನಿಮಗೆ ನೀವೊಂದು ಜೀವ ಅನ್ನೋ ಭಾವನೆ ಕೊಡ್ತಿರೋದು ಇವಷ್ಟೇ. ದಿಸ್ ಇಸ್ ನಾಟ್ ಅ ಬೀಯಿಂಗ್, ದಿಸ್ ಇಸ್ ಅ ಪ್ಯಾಚ್ ಅಪ್ ಜಾಬ್. ಇದೊಂದು ಜೀವ ಅಲ್ಲ, ಇದೊಂದು ತೇಪೆ ಕೆಲಸ. ಹಾಗಾಗಿ ಇಂತಹ ಟೊಳ್ಳು ಕಲ್ಲುಗಳೊಂದಿಗೆ ಕಟ್ಟಡ ಕಟ್ಟಿದರೆ ಅದು ಯಾವಾಗ ಕುಸಿಯುತ್ತೆ ಅನ್ನೋ ಚಿಂತೆ ಸಹಜ. ಇಲ್ಲಿ ಈ ಕಂಬಗಳಿಗೆ ಕಲ್ಲುಗಳ ಬದಲಾಗಿ ಕಡ್ಡಿಗಳನ್ನು ಬಳಸಿದರೆ ಯಾವಾಗ ತಲೆ ಮೇಲೆ ಬೀಳುತ್ತೆ ಅಂತ ಚಿಂತಿಸ್ತಿರ್ತೀನಿ ಅಲ್ವಾ? ಹೌದಾನೆ? ಅಷ್ಟೇ ನಿಮ್ಮ ಚಿಂತೆ, ನಿಮ್ಮ ಭಯ. ನೀವು ಕಡ್ಡಿಗಳೊಂದಿಗೆ ಬದುಕು ಕಟ್ಟುತ್ತಿದ್ದೀರಿ, ವಾಸ್ತವವಾದ ಘನ ಪದಾರ್ಥದಿಂದಲ್ಲ, ಬದಲಿಗೆ ಭ್ರಮಾತ್ಮಕ ವಿಷಯಗಳಿಂದ. ಆಗ ಸದಾ ಭಯದಲ್ಲಿರ್ತೀರಿ, ಬೇರೆ ದಾರಿನೇ ಇಲ್ಲ. ನೀವು ಕಡ್ಡಿಗಳಿಂದ ಆಧಾರಿತವಾಗಿರೋ ಮನೆಯಲ್ಲಿದ್ದರೆ ಅದು ತಲೆ ಮೇಲೆ ಬೀಳುತ್ತೆ ಅಂತ ಭಯದಲ್ಲಿರೋದು ಸಹಜವೇ ಅಲ್ವಾ? ಅಷ್ಟೇ ಆಗಿರೋದು ನಿಮ್ಮ ಜೊತೆ. ನಿಮ್ಮ ಬದುಕಿನಲ್ಲಿ ಹೆಚ್ಚು ವಾಸ್ತವವಾದದ್ದನ್ನು ತಂದುಕೊಳ್ಳಿ, ವಾಸ್ತವವಾದದ್ದನ್ನು ತಂದುಕೊಳ್ಳಿ. ಆಗ ನೀವಿಲ್ಲಿ ಕೂತಾಗ ಎಲ್ಲ ಚೆನ್ನಾಗಿರುತ್ತೆ. ಜೀವನ, ಮರಣ ಎಲ್ಲನೂ ಚೆನ್ನಾಗಿರುತ್ತೆ, ಅದು ಹಾಗೇ ಇರುತ್ತೆ. ಒಂದು ಸುಂದರವಾದ ಕಥೆ ಇದೆ. ಅವತ್ತು ಬುದ್ಧನ ಬದುಕಿನ ಕೊನೆ ದಿನವಾಗಿತ್ತು. ಅವನು ಪ್ರತಿದಿನ ಬೆಳಗ್ಗೆ ಉಪಹಾರಕ್ಕೆ ಗಂಜಿಯನ್ನು ಸೇವಿಸ್ತಿದ್ದ. ಉಪಹಾರ ಆದ ಮೇಲೆ ತನ್ನ ಸುತ್ತಮುತ್ತ ಇದ್ದ ಭಿಕ್ಷುಗಳನ್ನು ಭೇಟಿಯಾಗ್ತಿದ್ದ ಮತ್ತು ಪ್ರತಿದಿನ ಪ್ರಶ್ನೆ ಇದ್ರೆ ಕೇಳಿ ಅಂತ ಹೇಳ್ತಿದ್ದ. ಇದು 40 ವರ್ಷ ನಡೀತು. ಜ್ಞಾನೋದಯ ಆದ ಮೇಲೆ 40 ವರ್ಷ ಪ್ರತಿದಿನ ಉಪಹಾರ ಆದ ಮೇಲೆ ಮಾತಾಡ್ತಿದ್ದ. ಯಾರೇ ಇರಲಿ, 10 ಜನ, 10,000 ಜನ ಎಷ್ಟೇ ಇರಲಿ, ಉಪಹಾರ ಆದ ಮೇಲೆ ಕೂತು ಮಾತಾಡ್ತಿದ್ದ. ಅವತ್ತು ಕೊನೆ ದಿನ, ಇದು ಕೊನೆ ದಿನ ಅಂತ ಅವನಿಗೆ ಗೊತ್ತು. ಗಂಜಿ ಊಟ ಮಾಡ್ದ, ನಂತರ ಕೂತು ಇವತ್ತು ಕೊನೆ ದಿನ, ಏನಾದರೂ ಕೇಳೋದಿಕ್ಕಿದ್ರೆ ಕೇಳಿ ಅಂದ. ಬಹಳ ಭಿಕ್ಷುಗಳು ಅಳೋದಿಕ್ಕೆ ಶುರು ಮಾಡಿದರು. ಏನಕ್ಕೆ ಅಳ್ತಿದ್ದೀರಾ? ಬೇರೆ ದಿನ ಹತ್ತಿದ್ರೆ ಪರವಾಗಿರಲಿಲ್ಲ, ಇವತ್ತು ಕೊನೆ ದಿನ, ಸಮಯ ವ್ಯರ್ಥ ಮಾಡಬೇಡಿ, ಸಮಯ ಸರಿದು ಹೋಗ್ತಿದೆ. ಉಳಿದ ದಿನ ಹತ್ತು ಗೋಗರಿಯೋದಕ್ಕೆಲ್ಲ ಸಮಯ ಇತ್ತು, ಇವತ್ತು ಏನಾದರೂ ಕೇಳೋದಿದ್ರೆ ಕೇಳಿ. ಅವರು ಅಳ್ತಿರೋದು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಆದರೆ ಗುರುಗಳೇ, ಇಷ್ಟು ವರ್ಷ ನಿಮ್ಮೊಂದಿಗಿದ್ವಿ, ಇವತ್ತು ಹೋಗಿಬಿಡ್ತೀರಿ ಅಂತ ಅಳ್ತಾ ಯಾರೂ ಏನೂ ಕೇಳ್ತಿಲ್ಲ. ನಿಲ್ಸಿ ಈ ಅಸಂಬದ್ಧ ಪ್ರಶ್ನೆ ಇದ್ರೆ ಕೇಳಿ, ಇದು ಕೊನೆ ದಿನ, ಸಂಶಯ ಇದ್ರೆ ಪರಿಹರಿಸೋಣ, ನಂತರ ಬರೀ ಬೋಧನೆ ಇರುತ್ತಷ್ಟೇ, ಸಂಶಯ ನಿವಾರಣೆಗೆ ಯಾರೂ ಇರಲ್ಲ. ಪ್ರತಿಬೋಧನೆಯನ್ನು ನೀವು ಗೋಜಲಾಗಿಸಬಹುದು. ಗುರು ಬದುಕಿದ್ದಾಗ ನಿಮ್ಮ ಗೋಜಲುಗಳನ್ನು ಬಿಚ್ಚುತ್ತಾ ಇರ್ತಾರೆ, ಆಮೇಲೆ ಅದಕ್ಕೆ ಯಾರಿಲ್ಲ, ಬರೀ ಸಾಧನೆ ಅಷ್ಟೇ. ಹಾಗಾಗಿ ಇವತ್ತು ಕೊನೆ ದಿನ, ಪ್ರಶ್ನೆ ಇದ್ರೆ ಕೇಳಿ ಅಂದ. ಅವನಿಗೆ ಸಾವು ಒಂದು ವಿಷಯವೇ ಅಲ್ಲ, ಅವನು ಚೆನ್ನಾಗಿ ಬದುಕಿದ್ದಾನೆ, ಸಾವು ಬಂದಾಗ ಚೆನ್ನಾಗಿ ಸಾಯ್ತಾನೆ, ಅದು ಅವನಿಗೆ ಖಚಿತವಾಗಿ ಗೊತ್ತು. ಅವನಿಗೆ ಅದೊಂದು ಸಾಮಾನ್ಯ ದಿನ. ಒಂದಿನ ದೇಹವನ್ನು ಹೊಂದಿದ್ರಿ, ಇನ್ನೊಂದಿನ ಅದನ್ನು ಹೊತ್ತು ತಿರುಗಿದ್ರಿ, ಮತ್ತೊಂದು ದಿನ ಅದನ್ನು ಕಳಚಿದ್ರಿ, ಅದನ್ನೇ ದೊಡ್ಡ ಸಂಗತಿ ಮಾಡ್ತೀರಿ. ಯಾಕಂದರೆ ಜೀವನವನ್ನು ನೀವು ಒಂದು ತೂತಿನಿಂದ ನೋಡ್ತಾ ಇದ್ದೀರಿ.